ಹಾರ್ಪಿಕ್ ಹಾಗೂ ನ್ಯೂಸ್ ಪೇಪರ್ ಇದ್ರೆ ಸಾಕು ನಿಮ್ಮ ಮನೆಯ ದೊಡ್ಡ ಕೆಲಸ ನಿಮಿಷದಲ್ಲಿ ಮುಗಿಯುತ್ತೆ ಇದನ್ನು ಹೀಗೂ ಬಳಸಬಹುದು ಅಂತ ನೀವು ಊಹಿಸಿಯೂ ಇರೋದಿಲ್ಲ ಇದನ್ನು ತಿಳಿದ್ರೆ ಖಂಡಿತವಾಗಿಯೂ ಆಶ್ಚರ್ಯ ಪಡ್ತೀರಾ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನೆಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಅಡುಗೆ ಮನೆ ಅಥವಾ ಕಿಚನ್ನ ಟೈಲ್ಸ್ ಇರುತ್ತಲ್ಲ ಅದನ್ನ ಕ್ಲೀನ್ ಮಾಡೋದಂದರೆ ದೊಡ್ಡನೇ ಕೆಲಸ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಅಡುಗೆನ ಮನೆಯಲ್ಲಿ ನಾವು ಸ್ಟ್ಯಾಂಡ್ಸ್ನೆಲ್ಲ ಇಟ್ಟಿರ್ತೀವಿ ಪ್ಲಾಸ್ಟಿಕ್ ಸ್ಟ್ಯಾಂಡ್ಗಳಿರುತ್ತೆ ಅಥವಾ ಈ ರೀತಿಯ ಸ್ಟ್ಯಾಂಡ್ಗಳನ್ನು ಇಟ್ಟಿರ್ತೀವಿ ಇದ್ರ ಮೇಲೇನೂ ಕೂಡ ಎಣ್ಣೆ ಜಿಡ್ಡಾಗಿ ತುಂಬಾ ಕ್ಲೀನ್ ಮಾಡೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತೀವಲ್ವಾ ಇದನ್ನು ಸುಲಭವಾಗಿ ಹೇಗೆ ಕ್ಲೀನ್ ಮಾಡೋದು ಅಂತ ಇವತ್ತು ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನ್ಯೂಸ್ ಪೇಪರ್ನ ತೊಗೊಳ್ಳಿ ಅದನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಪೂರ್ತಿ ನ್ಯೂಸ್ ಪೇಪರನ್ನು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಕ್ಲೀನಿಂಗಿಗೆ ಅಷ್ಟು ನ್ಯೂಸ್ ಪೇಪರ್ನ ಯೂಸ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಕಟ್ ಮಾಡಿದ ನಂತರ ಇದಕ್ಕೆ ಒಂದು ಚಮಚದಷ್ಟು ಅಡುಗೆ ಸೋಡಾನ ಹಾಕ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಹಾರ್ಪಿಕ್ನ ಹಾಕ್ಕೊಳ್ಬೇಕು ನಾನಿಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಚಮಚದಷ್ಟು ಹಾರ್ಪಿಕ್ನ ಹಾಕಿದ್ದೀನಿ ನಂತರ ಸ್ವಲ್ಪ ನೀರನ್ನು ಹಾಕಿ ಇವೆಲ್ಲವನ್ನು ಒಂದು ಕೈಗೆ ಗ್ಲೌಸ್ನ ಅಥವಾ ಒಂದು ಪ್ಲಾಸ್ಟಿಕ್ ಕವರ್ನ ಈ ರೀತಿ ಹಾಕ್ಕೊಂಡು ಕೈಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದೆಲ್ಲವೂ ಒಂದಕ್ಕೊಂದು ಹೊಂದ್ಕೊಳ್ಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನ್ಯೂಸ್ ಪೇಪರ್ ಪೂರ್ತಿಯಾಗಿ ಇದರಲ್ಲಿ ಸೋಕ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈ ರೀತಿ ಈ ನ್ಯೂಸ್ ಪೇಪರ್ನಿಂದಲೇ ಈ ಟೈಲ್ಸ್ನ ಉಜ್ಜಿ ಇದರಿಂದ ಏನಾಗುತ್ತೆ ಅಂದರೆ ಜಿಡ್ಡು ಈಸಿಯಾಗಿ ಬಿಟ್ಕೊಳ್ಳುತ್ತೆ ನಾವಿಲ್ಲಿ ಹಾರ್ಪಿಕ್ನ ಯೂಸ್ ಮಾಡಿದ್ದೀವಿ ಹಾಗೆಯೇ ಅಡುಗೆ ಸೋಡನ ಯೂಸ್ ಮಾಡಿದ್ದೀವಲ್ವಾ ಇದರಿಂದ ಏನಾಗುತ್ತೆ ಅಂದರೆ ಕೊಳೆ ಅಥವಾ ಜಿಡ್ಡು ಇರುತ್ತಲ್ಲ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ ನೀವು ಸೋಪಿಂದ ಉಜ್ಜಿದ್ರೂ ಕೂಡ ಇಷ್ಟು ಬೇಗ ಕ್ಲೀನ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಇದು ಕ್ಲೀನ್ ಆಗುತ್ತೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ ಅಂತ ನಂತರ ಒಂದು ಬಟ್ಟೆಯಿಂದ ಒರೆಸ್ಕೊಂಡ್ರೆ ಸಾಕು ಈ ಜಿಡ್ಡೆಲ್ಲ ಹೋಗಿರುತ್ತೆ ನಿಮ್ಮದು ಆ್ಯಕ್ಚುಲಿ ಸ್ವಿಚ್ ಬೋರ್ಡ್ ಹತ್ರ ಎಲ್ಲ ಜಾಸ್ತಿನೇ ಜಿಡ್ ಕೂತಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹರಸಾಹಸ ಪಡ್ತೀವಿ ಈ ರೀತಿ ನಾವು ಮಾಡೋದ್ರಿಂದ ಈಸಿಯಾಗಿ ನಾವು ಕಿಚನ್ನ ಕ್ಲೀನಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೋದು ನೀವೇ ನೋಡಿ ಮೊದಲು ಹೇಗಿತ್ತು ಇವಾಗ ಹೇಗಾಗಿದೆ ಇದೆ ಅಂತ ಸ್ಟ್ಯಾಂಡನ್ನ ಕೂಡ ನೀಟಾಗಿ ತೊಳ್ದಿಟ್ಟಿದ್ದೀನಿ ನೋಡಿ ಇವಾಗ ಅದರಲ್ಲಿ ಕ್ಲೀನ್ ಮಾಡಿದ ನಂತರ ನೀರಲ್ಲಿ ತೊಳೆದಿರೋದಷ್ಟೇ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇನ್ನು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ ಯು